ರಾಜ್ಯದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆಗಳಾಗ್ತಾ ಇದೆ, ಕಾನೂನು ವಿಫಲವಾಗಿದೆ ಅಂತ ವಿಪಕ್ಷ ಆರೋಪ. ವಿಪಕ್ಷದವ್ರಿಗೆ ಮಾಡೋಕ್ಕೆ ಕೆಲಸ ಇದ್ರೆ ಆ ರೀತಿ ಮಾಡ್ತಿರಲಿಲ್ಲ. ನಾನು ಬೆಳಿಗ್ಗೆ ಅಂಕಿ ಅಂಕ ನೋಡಿದೆ, ಹೋದ ವರ್ಷ ಅವ್ರ ಸರ್ಕಾರದಲ್ಲಿ ಕೊಲೆಗಳು 1300 ಚಿಲ್ಲರೆ ಆಗಿತ್ತು, ಈಗ 4 ತಿಂಗಳಲ್ಲಿ 400 ಚಿಲ್ಲರೆ ಆಗಿದೆ. ಎಷ್ಟಾಯಿತು? 4 ತಿಂಗಳಿಗೆ 400 ಚಿಲ್ಲರೆ ಅಂದರೆ 1200 ಚಿಲ್ಲರೆ ಆಯಿತು ವರ್ಷಕ್ಕೆ. ಅವ್ರ ಪಿರಿಯಡಲ್ಲಿ ಒಂದೇ ವರ್ಷದಲ್ಲಿ 1300 ಚಿಲ್ಲರೆ ಆಗಿತ್ತು. ಒಂದು ವರ್ಷಕ್ಕೆ 1300ಕ್ಕಿಂತಲೂ ಹೆಚ್ಚು ಮರಣಗಳಾಗಿತ್ತು ಬಿ ಜೆ ಪಿಯವರ ಅವಧಿಯಲ್ಲಿ, ಈಗ 4 ತಿಂಗಳಲ್ಲಿ 400 ಆಗಿದೆ. ಇದನ್ನು ಸ್ವಲ್ಪ ನೋಡಬೇಕು ಬಿ ಜೆ ಪಿಯವರು. ಅವ್ರ ಕಾಲದಲ್ಲಿ, ಯಾಕೆ ನಾನು ಗೃಹ ಸಚಿವನಾಗಿದ್ದೆ, ಅವರ ಅವಧಿಯಲ್ಲಿ ಎಷ್ಟು ಮರಣಗಳಾಗುತ್ತೆ ಮತ್ತು ಈ ಕ್ರೈಮ್ಸ್ ಎಲ್ಲ ಇದೆಯಲ್ಲ, ಇದನ್ನು ನಿಯಂತ್ರಣ ಪೊಲೀಸು ಬಿಗಿಯಾಗಿದ್ದರೆ ನಿಯಂತ್ರಣ ಮಾಡ್ಬೋದು. ಆ ನಿಯಂತ್ರಣ ಮಾಡೋದ್ರಿಂದನೇ ನಮ್ಮಲ್ಲಿ ಈಗ ಕ್ರೈಮ್ಸು ಕಡಿಮೆ ಆಗಿದೆ. ಬಿ ಜೆ ಪಿ ಅವರು ಇದ್ದಾಗ ಆ ಬಿ ಜೆ ಪಿ ಕಾರ್ಯಕರ್ತರೇ ಪೊಲೀಸ್ ನೈತಿಕ ಗಿರಿ ಮಾಡ್ತಾಯಿದ್ರು, ಪೊಲೀಸ್ನವ್ರಿಗೇ ಕೇಸರಿ ಶಾಲು ಹಾಕ್ಸೋದು ಮಂಗಳೂರಲ್ಲಿ. ಆಮೇಲೆ ಇವರೇ ಹೋಗಿ ಅವರ ಕಾರ್ಯಕರ್ತರು ಬಜರಂಗ್ ದಳ ಅವರೆಲ್ಲ ಇದಾರಲ್ಲ, ಅವರೆಲ್ಲ ಹಿಂದೂ ಪರಿಷತ್ನವರು ಮತ್ತು ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಅಲ್ಲೆಲ್ಲ ಕಡೆ ಹೋಗಿ ಗಲಾಟೆ ಮಾಡ್ತಾಯಿದ್ರಲ್ಲ. ನಮ್ಮ ಹತ್ರ ಆ ಥರ ಏನಿಲ್ವಲ್ಲ, ನಮ್ಮ ಕಾಂಗ್ರೆಸ್ನವ್ರು ಎಲ್ಲಿ ಹೋಗಿ ಆ ಥರ ಮಾಡೋದಿಲ್ವಲ್ಲ. ಪೊಲೀಸ್ ನೈತಿಕ ಗಿರಿ ಮಾಡ್ತಾಯಿದ್ದೆ ಬಿ ಜೆ ಪಿ. ಅವ್ರ ಕಾಲದಲ್ಲಿ ಕ್ರೈಮ್ ವಿಪರೀತ ಆಗಿತ್ತು, ಈ ನಮ್ಮ ಸರ್ಕಾರ ಬಂದಮೇಲೆ ಕಂಟ್ರೋಲ್ ಆಗಿದೆ. ಅಂಕಿ ಅಂಶಗಳು ಸಮೇತ ಪರಮೇಶ್ವರ್ ಅವರು ಕೊಟ್ಟರೆ ಬಾಯಿ ಮುಚ್ಕೊಳ್ತಾರೆ ಅವರು. ಯಾಕೆ ಬಂದಿಲ್ಲ ಅಂದರೆ ಈ ಸಲ ಹೋಸಲಿ ಮಳೆ ಇಲ್ಲ, ಆಮೇಲೆ ಎರಡನೇ ಸಲ ಏನಾಗಿದೆ ಮಳೆ, ಇದು ಮಾವು ಚಿಗುರ್ಬಿಡ್ತು, ಚಿಗುರಿದ್ರಿಂದ ಸಹಜವಾಗಿ ಬೆಳೆ ಇಲ್ಲ. ಎಲ್ಲಿ ಚಿಗುರಿಲ್ವೋ ಅಂಥ ಕಡೆ ಮಾತ್ರ ಮಾವು ಬರುತ್ತೆ. ಸುಮಾರು 400 ಕೋಟಿ 500 ಕೋಟಿ ಲಾಸ್ ಆಗಿದೆ. ವಿಶೇಷ ಅನುದಾನಕ್ಕೆ ಮನವಿ ಮಾಡ್ತಾ ಇದ್ದಾರೆ ರೈತರು, ಏನಾದ್ರು ಸಿಗ್ಬೋದಾ ಹೇಗೆ? ಒಟ್ಟಿನಲ್ಲಿ ನಷ್ಟ ಆಗಿದೆ ಪಾಪ ರೈತರಿಗೆ, ಕೊಟ್ಟರೆ ಒಳ್ಳೆಯದೇ. ಸಿ ಎಂ ಅವರು ಕೃಷಿ ಮಂತ್ರಿಗಳಿಗೆ ಗಮನಕ್ಕೆ ತರ್ತೀನಿ.